ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಯುಗಾದಿ ಹಬ್ಬದ ದಿನದಂದು ಯೋಮಕಾಯ ಶ್ರೀ ಅಲ್ಲಮ್ಮ ಪ್ರಭುದೇವರ ಚಲನಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭ. ಭಾರತ ದೇಶ ಅಂತಂತಂದರೆ ಇದೊಂದು ಆಧ್ಯಾತ್ಮದ ತವರೂರು. ಭಾರತ ದೇಶದಲ್ಲಿ 12ನೇ ಶತಮಾನ ಅನ್ನುವುದು ಒಂದು ಸುವರ್ಣ ಯುಗ. 12ನೇ ಶತಮಾನಕ್ಕೆ ಯಾಕೆ ಸುವರ್ಣ ಯುಗ ಅನ್ನಬೇಕು ಅಂತಂತಂದರೆ, 12ನೇ ಶತಮಾನದಲ್ಲಿ ಬಸವಣ್ಣನವರು, ಅಲ್ಲಮ ಪ್ರಭುದೇವರು ಇವರಿಬ್ಬರ ಒಂದು ನೇತೃತ್ವದಲ್ಲಿ ಕಲ್ಯಾಣದ ಕ್ರಾಂತಿ, ಸಮಾನತೆ, ಮೂಢನಂಬಿಕೆ, ಮೂಢನಂಬಿಕೆಯನ್ನು ತೊಲಗಿಸುವಂಥ ಕಾರ್ಯ 12ನೇ ಶತಮಾನದಲ್ಲಿ ಜರುಗಿ ಬಂತು. ಕಾಯಕದಿಂದನೇ ಕೈಲಾಸವನ್ನು ಕಾಣುವಂಥ ಸಿದ್ಧಾಂತವನ್ನು 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಕೊಟ್ಟರು. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ನಮ್ಮ ಮಹಾವೀರ ಪ್ರಭುಜಿಯವರು, ಮಾಧವಾನಂದಜಿಯವರು ಇವರೊಂದು ನೇತೃತ್ವದಲ್ಲಿ ಯೋಮಕಾಯ ಸಿದ್ಧಿ ಅಲ್ಲಮ್ಮ ಪ್ರಭು ಅನ್ನುವಂಥ ಚಲನಚಿತ್ರ ಈ ನಾಡಿನಲ್ಲಿ ಬಿಡುಗಡೆಗೊಳ್ತಾ ಇದೆ. ನಮ್ಮ ಇಂದಿನ ಯುವಕರು, ಯುವತಿಯರು ನಿಜವಾಗಿ ಇತಿಹಾಸವನ್ನು ತಿಳ್ಕೋಬೇಕಾಗುತ್ತೆ. ನಮ್ಮ ಯುವಕರಿಗೆ ಮತ್ತು ಯುವತಿಯರಿಗೆ ಅಲ್ಲಮ್ಮ ಪ್ರಭುದೇವರು ಅಂದರೆ ಯಾರು, ಅವರು ಮಾಡಿದಂಥ ಸಾಧನೆ ಏನು, ಅವರಲ್ಲಿರುವಂಥ ಸಿದ್ಧಿ ಏನು, ಅವ್ರ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾಗಿತ್ತು ಅಂತಂತಂದರೆ ಎಲ್ಲರೂ ಈ ಸಿನಿಮಾವನ್ನು ನೋಡಬೇಕು. ಇಲ್ಲಿ ಭಾಳ ಮಹತ್ತರವಾದಂಥ ಕಾರ್ಯವನ್ನು ಮಾಡಿದ್ದಾರೆ. ಬೆಳ್ಳೆಗಾವಿ ಅನ್ನುವಂಥ ಒಂದು ಚಿಕ್ಕ ಗ್ರಾಮ, ಅಲ್ಲಿಂದ ಹಿಡ್ಕೊಂಡು ಕಲ್ಯಾಣ ಮತ್ತು ಶ್ರೀಶೈಲ, ಬೆಳ್ಳೆಗಾವಿ ಅಂದರೆ ಶ್ರೀಶೈಲದವರೆಗೆ ಇದೊಂದು ಪಯಣ, ಅಲ್ಲಮ್ಮ ಪ್ರಭುದೇವರ ಒಂದು ಪಯಣ. ಅಲ್ಲಮ್ಮ ಪ್ರಭುದೇವರ ಬಗ್ಗೆ ಹೇಳಬೇಕು ಅಂತಂತಂದರೆ, ಈ ನಾಡಿನಲ್ಲಿ, ಭಾರತ ದೇಶದಲ್ಲಿ ಸಕ್ಕಟ್ಟು ಜನ ಯೋಗಿಗಳು, ಸಿದ್ಧರು ಬಹಳ ಜನ ಆಗಿ ಹೋಗಿದ್ದಾರೆ. ಅದರಲ್ಲಿ ಮೇರು ಪರ್ವತ ಅಂತಂತಂದರೆ ಶಿವಯೋಗದ ಸಾಧನೆಯನ್ನು ಮಾಡಿ ಅಲ್ಲಮ್ಮ ಪ್ರಭುದೇವರು ಎಲ್ಲರಿಗಿಂತ ಮೇರು ಪರ್ವತ ಅನ್ನಿಸ್ಕೊಂಡಂಥ ಒಂದು ಮಹಾಶಕ್ತಿ ಅದು. ಅಲ್ಲಮ್ಮ ಪ್ರಭುದೇವರಿಗೆ ವ್ಯಕ್ತಿ ಅನ್ನಲಿಕ್ಕೆ ಬರೋದಿಲ್ಲ, ಅದೊಂದು ಮಹಾನ್ ಶಕ್ತಿ. ಚಾಮರಸ ಕವಿ ಹೇಳಿದ ಹಾಗೆ ಈ ಅಲ್ಲಮ್ಮ ಪ್ರಭುದೇವರ ಲೀಲೆಯನ್ನು ತಿಳ್ಕೋಬೇಕಾಗಿತ್ತು ಅಂತಂತಂದರೆ, ಇದು ಸತ್ತವರ ಕಥೆಯಲ್ಲ. ಜನನದ ಕುತ್ತದಲ್ಲಿ ಕುದಿ ಕುದಿದು ಕರ್ಮದ ಕತ್ತಲಿಗೆ ಸಿಲುಕಿದವರ ಸೀಮೆಯ ಹೊಲವು ತಾನಲ್ಲ, ಹೊತ್ತು ಹೋಗದೆ ಪುಂಡರಾಲಿಪ ಮತ್ತುಮತಿಗಳ ಗೋಷ್ಠಿಯಲ್ಲ, ಸತ್ಯಶರಣರು ತಿಳಿಯುವುದೇ ಪ್ರಭುಲಿಂಗ ಲೀಲೆಯನ್ನು ಅಂತೇಳಿ ಚಾಮರಸ ಕವಿ ಬಹಳ ಸುಂದರವಾಗಿ ಈ ಪದ್ಯವನ್ನು ಬರೀತಾರೆ. ಆ ನಿಟ್ಟಿನಲ್ಲಿ ಪ್ರಭುದೇವರ ಬಗ್ಗೆ ತಿಳ್ಕೋಬೇಕಾಗಿತ್ತು ಅಂತಂತಂದರೆ ನಮ್ಮಲ್ಲಿ ಏನಾದರೂ ಸ್ವಲ್ಪ ಶರಣತ್ವ ಅನ್ನೋದು ಇರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅಲ್ಲಮ್ಮ ಪ್ರಭುದೇವರಿಗೆ ಯಾರು ಗುರು ಅನ್ನುವಂಥ ಪ್ರಶ್ನೆ ಬಂದಾಗ ಅವರಿಗೆ ಅನಿಮಿಷ ಅನ್ನುವಂಥ ಗುರು ದೀಕ್ಷೆಯನ್ನು ಕೊಟ್ಟರು. ದೀಕ್ಷೆಯನ್ನು ಕೊಟ್ಟರು ಅಂತಂತಂದರೆ ಅವರಲ್ಲಿರುವಂಥ ಆ ಲಿಂಗವನ್ನು ಪಡೆದುಕೊಂಡು ಅಲ್ಲಮ್ಮರು ಮಹಾನ್ ಸಿದ್ಧಿ ಪುರುಷರಾಗ್ತಾರೆ. ಅಲ್ಲಮ್ಮರು ಮಾಡಿದಂಥ ಸಾಧನೆ ಅಂತಂತಂದರೆ ಬಸವಣ್ಣ ಕಲ್ಯಾಣದ ಕ್ರಾಂತಿಗೆ ನಾಂದಿ ಹಾಡಿದಂಥ ಸಂದರ್ಭದಲ್ಲಿ ಎಲ್ಲ ಶರಣರನ್ನು ಕೂಡಿಸಿಕೊಂಡು ಕಲ್ಯಾಣಕ್ಕೆ ಹೋಗುವಂಥ ಕಾಯಕವನ್ನು ಯಾರು ಮಾಡಿದರು ಅಂತಂತಂದರೆ ಅದು ಅಲ್ಲಮ್ಮ ಪ್ರಭುದೇವರು ಮಾಡಿದರು. ಲಕ್ಕುಂಡಿಯಲ್ಲಿ ಮುಕ್ತಾಯಕ್ಕನ ಕರ್ಕೊಂಡು, ಅಜಗಣ್ಣ ಮತ್ತು ಮುಕ್ತಾಯಕ್ಕ ಅಲ್ಲಿ ಅಜಗಣ್ಣ ತೀರಿದಂಥ ಸಂದರ್ಭದಲ್ಲಿ ಮುಕ್ತಾಯಕ್ಕನ ಕರ್ಕೊಂಡು ಕಲ್ಯಾಣ ಕಡೆ ಹೋಗ್ತಾರೆ. ಗೊಗ್ಗಯ್ಯ, ಸಿದ್ದರಾಮೇಶ್ವರ, ಕಾಶ್ಮೀರದ ಮಹಾದೇವ ಭೂಪಾಲ, ಅಫ್ಘಾನಿಸ್ತಾನದ ಮರುಳಶಂಕರ ದೇವರು
ಬಹಳಷ್ಟು ಜನರ ಶರಣರನ್ನ ಕೂಡಿಸಿಕೊಂಡು ಬಸವಣ್ಣನವರಿಗೆ ಸಾಥ್ ಕೊಟ್ಟವರು ಅಂತಂದ್ರೆ ಅಲ್ಲಮ ಪ್ರಭುದೇವರು 12ನೇ ಶತಮಾನದ ಚಳವಳಿಯಲ್ಲಿ ಅಗ್ರಗಣ್ಯರು ಅನ್ನಿಸಿಕೊಂಡಂತವರು ಒಬ್ಬರು ಬಸವಣ್ಣನವರು ಇನ್ನೊಬ್ಬರು ಅಲ್ಲಮ ಪ್ರಭುದೇವರು ಆ ನಿಟ್ಟಿನಲ್ಲಿ ಈ ಇತಿಹಾಸವನ್ನ 12ನೇ ಶತಮಾನದ ಇತಿಹಾಸವನ್ನ ತಿಳ್ಕೊಬೇಕಾಗಿತ್ತು ಅಂತಂದ್ರೆ ನಾವು ಯಾವತ್ತು ಈ ಸಿನಿಮಾವನ್ನ ಯೋಮಕಾಯ ಸಿದ್ಧಿ ಅಲ್ಲಮ ಪ್ರಭುದೇವರ ಒಂದು ಸಿನಿಮಾಯನ್ನ ಬರ್ತಾ ಇದೆ ಅದನ್ನ ನಾಡಿನ ಜನತೆ ನೋಡಿ ಇತಿಹಾಸವನ್ನ ತಿಳ್ಕೊಬೇಕು ಆ ಚಿತ್ರದಲ್ಲಿ ಬರುವಂತ ಒಳ್ಳೆ ಸನ್ನಿವೇಶಗಳು ಕೈಲಾಸ ಪರ್ವತ ಆಗಿರಬಹುದು ನಂತರ ಮಧುಕೇಶ್ವರ ದೇವಸ್ಥಾನ ಆಗಿರಬಹುದು ಬೆಳ್ಳೆಗಾವಿ ಆಗಿರಬಹುದು ಬಹಳಷ್ಟು ಒಳ್ಳೆ ಚಿತ್ರಗಳನ್ನ ಇಲ್ಲಿ ಸೆರೆ ಹಿಡಿದಿದ್ದಾರೆ ಆ ನಿಟ್ಟಿನಲ್ಲಿ ಈ ಸಿನಿಮಾವನ್ನು ನೋಡಿ ಯಾಕಂತಂದ್ರೆ ಮಹಾತ್ಮರ ಚರಿತ್ರೆಯನ್ನು ನೋಡುವುದರಿಂದ ಕೇಳುವುದರಿಂದ ಪುಣ್ಯ ಲಭಿಸುತ್ತೆ ಅನ್ನುವಂಥ ಪುರಾಣಗಳ ಮಾತಿನ ಪ್ರಕಾರ ಇವತ್ತು ನಮಗೆ ಪುಣ್ಯ ಬರಬೇಕಾಗಿತ್ತು ಅಂತಂತಂದರೆ ಈ ಅಲ್ಲಮ್ಮ ಪ್ರಭು ಚಲನಚಿತ್ರವನ್ನು ನೋಡಿ ನಾವೆಲ್ಲ ಪಾವನರಾಗಬೇಕಾಗಿದೆ ಇದು ಯಶಸ್ವಿ ಆಗಲಿ ಈ ನಾಡಿನುದ್ದಕ್ಕೂ ಜನತೆ ಈ ಸಿನಿಮಾ ನೋಡುವಂಥ ಕೆಲಸ ಆಗಲಿ ಅಂತೇಳಿ ಹಾರೈಸಿ ಎರಡು ಮಾತುಗಳು ಮುಗಿಸ್ತಾ ಇದ್ದೇನೆ.